ಮಕ್ಕಳಿಗೆ ಅವರ ಪರಿಚಯಸ್ಥರಿಗೆ ಅವರನ್ನ ಯಾರೆಲ್ಲ ಫಾಲೋ ಮಾಡ್ತಿದ್ರು ಅವರಿಗೆ ಅವರ ಲೈಫ್ ಸ್ಟೈಲ್ ಗೊತ್ತಿತ್ತು. ಅಪ್ಪುಗೆ ಕಾರು ಮತ್ತೆ ಸೈಕಲ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಹತ್ತಕ್ಕೂ ಹೆಚ್ಚು ಸೈಕಲ್ ಅನ್ನು ಖರೀದಿ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಫ್ರೀ ಟೈಮ್ ನಲ್ಲಿ. ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದ್ವಿ ಸ್ವಲ್ಪ ಈ ಲಾಕ್ ಡೌನ್ ಎಲ್ಲ ರಿಲೀಫ್ ಸಿಕ್ಕಂತ ಟೈಮ್ ನಲ್ಲಿ ಸೈಕ್ಲಿಂಗ್ ಮಾಡಿದ್ರು. ಬೆಂಗಳೂರಿನಲ್ಲೆಲ್ಲ ಸೈಕಲ್ ಅಲ್ಲಿ ಆಲ್ಮೋಸ್ಟ್ ಸುತ್ತುತ್ತಾ ಇದ್ರು ಅಪ್ಪು. ಈಗ ಆ ಹತ್ತಕ್ಕೂ ಹೆಚ್ಚು ಸೈಕಲ್ ಅನಾಥ ಆಗಿಬಿಟ್ಟಿದೆ ಅಪ್ಪು. ಅಚ್ಚುಮೆಚ್ಚಿನ ಸೈಕಲ್ ಗಳು ಅದು. ಸೋ ಇದು ಒಂದರ ಫಿಟ್ನೆಸ್ ಕಾಯ್ದುಕೊಳ್ಳುವಂತ ಒಂದು ಮಂತ್ರನೇ ಸೈಕ್ಲಿಂಗ್ ಮಾಡೋದೆಲ್ಲ. ಸೋ ಇವರತ್ರ ಎಷ್ಟು ಆತರ ಸೈಕಲ್ ಇತ್ತು ಅಂತಂದ್ರೆ ಹತ್ತಕ್ಕೂ ಹೆಚ್ಚು ವೆರೈಟಿ ಆಫ್ ಸೈಕಲ್ಸ್ ಇತ್ತು ಇವರತ್ರ. ಸೋ ಅದರನ್ನ ಒಂದೊಂದು ದಿನ ಒಂದೊಂದು ಹೊರಗಡೆ ತೆಗಿತಾ ಇದ್ರು ಅವರು. ಬೆಂಗಳೂರೆಲ್ಲ ಸುತ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ಫ್ರೆಂಡ್ಸ್ ಎಲ್ಲ ಒಂದ್ಸತಿ ಈ ನಂದಿ ಹಿಲ್ಸ್ ತನಕ ಎಲ್ಲ ಈ ಸೈಕ್ಲಿಂಗ್ ಮಾಡ್ಕೊಂಡು ಹೋದಂತ ವಿಡಿಯೋ ಎಲ್ಲ ನಾವು ನೋಡಿದ್ವಿ. ಅಂದ್ರೆ ಅಷ್ಟು ಇಷ್ಟಪಡ್ತಾ ಇದ್ರು. ಬರೀ ಸೈಕಲ್ ಅಷ್ಟೇ ಅಲ್ಲ, ಕಾರ್ ಕ್ರೇಜ್ ಕೂಡ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ತುಂಬಾ ಇತ್ತು. ಚಿಕ್ಕ ವಯಸ್ಸಲ್ಲೇ ಅವರು ಈ ನಟನೆ ರಂಗಕ್ಕೆ ಬಂದಿದ್ರಿಂದ, ಚಿತ್ರರಂಗಕ್ಕೆ ಬಂದಿದ್ರಿಂದ ಅವಾಗ ಆಕ್ಟಿಂಗ್ ಮಾಡಬೇಕು ಅಂತಂದ್ರೆ ನನಗೆ ಚಿಕ್ಕ ಚಿಕ್ಕ ಕಾರ್ ಬೇಕು ಅಂತ ಡಿಮ್ಯಾಂಡ್ ಇರ್ತಾ ಇದ್ರಂತೆ. ಆಗ್ಲಿಂದಲೂ ಕೂಡ ಅಪ್ಪು ಸರ್ಗೆ ಈ ಕಾರ್ ಮೇಲೆ ಒಂಥರ ಈ ವ್ಯಾಮೋಹ ಅಂತಾರಲ್ಲ ಆ ತರ ಇತ್ತು. ಸೊ ವೆರೈಟಿ ಆಫ್ ಕಾರ್ ಕೂಡ ಅವ್ರ ಹತ್ರ ಇದೆ ಇಲ್ಲ ಅಂತಲ್ಲ, ಕಾರ್ ಮತ್ತೆ ಈ ತರ ಸೈಕಲ್ ಕ್ರೇಜ್ ತುಂಬಾ ಇತ್ತು. ಈಗ ಎಲ್ಲವೂ ಅನಾಥ ಆಗ್ಬಿಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಒಂಥರ ಅನಾಥ ಭಾವ ನಮ್ಮೆಲ್ರಿಗೂ ಕಾಡ್ತಾ ಇದೆ ಇಲ್ಲ ಅಂತಲ್ಲ, ಅವರ ಇಷ್ಟಪಟ್ಟಂತ ವಸ್ತುಗಳೆಲ್ಲ ಇವಾಗ ಆ ತರ ಸೈಕಲ್ ಎಸ್ಪೆಷಲಿ ನಿಂತಿರೋದು ನೋಡಿದ್ರೆ ಇದನ್ನ ಯಾರು ಇನ್ ಮುಂದೆ ಓಡಿಸ್ತಾರೆ, ಇದನ್ನ ಓಡಿಸ್ತಾರೆ ಆದ್ರೆ ನೋಡುವಂತ ಭಾಗ್ಯ ಅಪ್ಪು ಸರ್ ನಮ್ ಕಣ್ಮುಂದೆ ಇಲ್ವಲ್ಲ. ಸೊ ಇಂಥದ್ದೆಲ್ಲ ಪ್ರಶ್ನೆಗಳು ನಮಗೆ ಕಾಡುತ್ತೆ ಗಂಗಾಧರ್. ಹೌದು ಶರ್ಮಿತಾ ಶೆಟ್ಟಿ, ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಕಾರ್ ಮೇಲೆ ಯಾವ ರೀತಿ ಕ್ರೇಜ್ ಇತ್ತು ಆ ಸೈಕಲ್ ಗಳ ಮೇಲೆ ಕೂಡ ಅಷ್ಟೇ ಕ್ರೇಜ್ ಇತ್ತು. ಅದಕ್ಕೋಸ್ಕರ ಅವರು ವಿವಿಧ ರೀತಿಯ ಒಂದು 10 ಬೈಸಿಕಲ್ ಗಳನ್ನ ಸೈಕಲ್ ಗಳನ್ನ ತಂದು ತಮ್ಮ ಮನೆಯ ಒಂದು ಗ್ಯಾರೇಜ್ ಅನ್ನ ನಿಂತ್ಕೊಂಡಿದ್ದು ಪ್ರತಿನಿತ್ಯ ಒಂದೊಂದು ಸೈಕಲ್ ಅನ್ನ ಅವರು ಬಳಸ್ತಾ ಇದ್ರು. ಆ ಸೈಕಲ್ ಗಳಲ್ಲಿ ಈ ಲಾಕ್ ಡೌನ್ ಕೋವಿಡ್ ಸಂದರ್ಭದಲ್ಲೂ ಕೂಡ ಇಡೀ ಬೆಂಗಳೂರನ್ನ ಸೈಕಲ್ ಅಲ್ಲಿ ಒಬ್ಬರೇ ಓಡಾಡ್ತಾ ಇದ್ರು. ಜೊತೆಗೆ ಔಟ್ಕಟ್ ಬೆಂಗಳೂರು ಹೊರವಲೆ ಹೋಗ್ಬೇಕಾದ್ರೆ ಮತ್ತೆ ಅದು ಈ ಸಂದರ್ಭದಲ್ಲಿ ಸ್ನೇಹಿತರ ಜೊತೆ ಸೈಕಲ್ ಅಲ್ಲೇ ಹೋಗ್ಬಿಡ್ತಾ ಇದ್ರು. ಸಾಕಷ್ಟು ಒಂದು ಸಂದರ್ಶನಗಳು ಕೂಡ ಅವ್ರು ಮಾತಾಡ್ಬೇಕಾದ್ರೆ ಆ ಸೈಕಲ್ ಕ್ರೇಜ್ ಬಗ್ಗೆ ತುಂಬಾ ಒಂದು ಅಭಿವ್ಯಕ್ತಿ ಎಲ್ಲ ಒಂದು ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅದಕ್ಕೂ ಅನಾಥ ಭಾವ ಕಾಣ್ತಾ ಇದೆ. ಆ ಸೈಕಲ್ ಗಳನ್ನ ಇಲ್ಲ ಏನು ಪುನೀತ್ ರಾಜ್ಕುಮಾರ್ ಬಡಿಸ್ತಾ ಇದ್ದ ಸೈಕಲ್ ಗಳಿಗ ಗ್ಯಾರೇಜ್ ಅಲ್ಲಿ ಸೈಡ್ ಅಲ್ಲಿ ನಿಲ್ಸಿದ್ದಾರೆ. ಜೊತೆಗೆ ಅವರ ಈಗ ಜೊತೆ ಸೈಕಲ್ ಅನ್ನ ಬೇರೆಯವರು ಬಳಸ್ಬಹುದು, ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ಆ ತೆಗೆದುಕೊಂಡಂತ ಸೈಕಲ್ ಗೂ ಒಂದೇ ರೀತಿಯ ಒಂದು ಇದು ಏನಂದ್ರೆ ಬೇರೆಯವ್ರು ತಗೊಂಡೋದ್ರು ಅದು ಪುನೀತ್ ರಾಜ್ಕುಮಾರ್ ಬಳಸ್ತಾ ಇದ್ರು. ನೆನಪಿದೆ ಇವ್ರು ಸೈಕ್ಲಿಂಗ್ ಮಾಡೋದು ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಸೈಕಲ್ ತಗೊಂಡ ಎಕ್ಸಾಂಪಲ್ ಇದೆ. ಹೌದು ಶರ್ಮಿತಾ, ಅಂದ್ರೆ ಸಾಕಷ್ಟು ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಸಂದರ್ಶನದಲ್ಲಿ ಸೈಕಲ್ ಕ್ರೇಜ್ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಬಾಡಿ ಫಿಟ್ನೆಸ್ ಆಗ ಸೈಕಲಿಂಗ್ ಮಾಡೋದ್ರಿಂದ ಬಾಡಿ ಫಿಟ್ನೆಸ್ ಆಗಿರುತ್ತೆ, ಮತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಎಲ್ಲ ಅರ್ಲಿ ಮಾರ್ನಿಂಗ್ ಹೊರಗಡೆ ಹೋಗೋದ್ರಿಂದ ಅಂತ ಹೇಳಿ ಇದೇ ಒಂದ ಸೈಕ್ಲಿಂಗ್ ಅನ್ನ ನೋಡಿ ನಟ ಗಣೇಶ್ ಕೂಡ ಅವರು ಸೈಕ್ಲಿಂಗ್ ಮಾಡೋಕೆ ಪ್ರಾರಂಭ ಮಾಡಿದ್ರು. ಅವರು ಕೂಡ ಹೇಳ್ಕೊಂಡಿದ್ರು ನಟ ಪುನೀತ್ ರಾಜ್ಕುಮಾರ್ ಅವರ ಸೈಕ್ಲಿಂಗ್ ನೋಡಿ ನಾನು ಕೂಡ ಅದನ್ನ ಮಾಡೋಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿ ಸಾಕಷ್ಟು ಜನ ಅದರಿಂದ ಮಾರ್ಗ ಪ್ರೇರೇಪಿತರಾಗಿದ್ರು. ನಟ ಪುನೀತ್ ರಾಜ್ಕುಮಾರ್ ಸೈಕ್ಲಿಂಗ್ ಮಾಡೋ ಪ್ರಾರಂಭ ಆದ್ಮೇಲೆ ಅವರು ಕೂಡ ಪ್ರೇರೇಪಿತರಾಗಿದ್ರು. ಆದ್ರೆ ಈಗ 10 ಸೈಕಲ್ ಗಳು ಈಗ ಗ್ಯಾರೇಜ್ ಅಲ್ಲಿದೆ, ಅದರಲ್ಲಿ ಕೂಡ ಎಲ್ಲ ಅನಾಥ ಭಾವ ಕಾಣ್ತಾ ಇರುವಂತದ್ದು ಅದನ್ನ ಯಾರು ಬಳಸ್ತಾರೆ ಏನನ್ನು ಅಂತ ಹೇಳಿ. ಮತ್ತೆ ಅವ್ರ ಇಷ್ಟವಾದ ವಸ್ತುಗಳು ಕಾರ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಬೇರೆ ವಸ್ತುಗಳೆಲ್ಲ ಕೂಡ ಮನೆಯಲ್ಲೇ ಗ್ಯಾರೇಜ್ ಅಲ್ಲಿ ಇರುವಂತದ್ದು. ಸರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಗಂಗಾಧರ್ ವಾಗಟ ತಮ್ಮ